ಇವಾಗ ನೋಡೋಣ ಆಯಿತಾ, ರವೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಮಗೆ ಗಟ್ಟಿ ಆಗಿಬಿಟ್ಟರೆ ಸ್ವಲ್ಪ ನೀರಾದ್ರೂ ಹಾಕೋಬೋದು, ಮೊಸರಾದ್ರೂ ಹಾಕೋಬೋದು. ನಮಗೆ ಯೂಶಲಿ ಈ ಕನ್ಸಿಸ್ಟೆಂಟ್ ಇರಬೇಕು, ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಈ ಕನ್ಸಿಸ್ಟೆಂಟಲ್ಲೇ ಇರಬೇಕು. ಸೊ ಬನ್ನಿ ಇವಾಗ ನಾವು ಒಂದೊಂದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಕೈಯಲ್ಲೇ ಈ ಥರ ಎಣ್ಣೆನ ಹಾಕಿದ್ದೀನಿ ಮೋಲ್ಡ್ಗೆ, ಸ್ವಲ್ಪ ಈ ಥರ ಹಾಕ್ಕೊಡೋಣ ಎಲ್ಲ ಪ್ಲೇಟ್ಗೂ. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ, ತುಂಬ ಮಕ್ಕಳು ಕೂಡ ಕೊಡ್ಬೋದು. ಸಾಬೂದಾನ ತುಂಬ ಒಳ್ಳೆಯದು ಮಕ್ಕಳಿಗೆ. ಬನ್ನಿ ಇದು ಕುಕ್ಕರಲ್ಲಿ ಇಡೋಣ. ಕುಕ್ಕರಲ್ಲಿ ಇಟ್ಟಿದ್ದೀನಿ ಈ ಥರ ಒಂದು 15-20 ನಿಮಿಷ ಸ್ಟೀಮ್ ಇಡೋಣ. ಸ್ವಲ್ಪ ಒಂದು ಗ್ಲಾಸ್ ಹಾಕ್ಬಿಟ್ಟು ಒಂದು 15-20 ನಿಮಿಷ ಸ್ಟೀಮ್ ಹಾಕಲಿ. ಆಗಿದೆ, ಬನ್ನಿ ತೆಗೆಯೋಣ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹಂಗಿದೆ. ಎಷ್ಟು ಕ್ಲೀನಾಗಿ ಅರಳರಳು ಥರ ಸಾಫ್ಟ್ ಸಾಫ್ಟ್ ಇದೆ ಪ್ರೀತಿ ಅಂತ.